आणि प्रत्येकांना दासोबाचा मार्ग दाखवलेले शरणशिष्याचा भावारोग्य वैद्य सुद्धा होऊन गेलेले आहे. म्हणून आम्ही थोडा त्यांच्याकडे जाऊया. ಶರಣರ ಬದುಕಿನೊಳಗ ಶರಣರಸ ಪುನರ್ ಜೀವನದೊಳಗ ಅನೇಕ ಪ್ರವಾದಗಳನ್ನು ಮಾಡಿದ್ರು. ನಿನ್ನೆ ಹಿಂದೂ ಮುಸ್ಲಿಮರನ್ನ ಒಂದು ಮಾಡಿದ್ರು. ಆಮೇಲೆ ಶಿವಪ್ರಾಯ ಯಾವ ಶರಣರ ರಾತ್ರಿ ಸಮಯದಲ್ಲಿ ಮಲಿಕೊಂಡಾರ ಗಾಢ ನೆತ್ರಿಯೊಳಗ ಶಿವ ಪರಮಾತ್ಮನ ಶಿಕ್ಷಣ ಬರ್ತಾನೆ, ಕನಿಷ್ಠ ಬರ್ತಾನೆ. ಕನಿಷ್ಠ ಬಂದ ಮ್ಯಾಗ ಶರಣ ನಿನ್ನ ದಿವ್ಯ ಪವಾಡ ಎಲ್ಲಾ ಕಡೆ ಆಗ್ಯದ, ಆದ್ರೆ ನಿನ್ನ ದಾಸೋಹ ಮಾಡ್ಬೇಕಾದ್ರೆ ನಿನಗ ತುಟ್ಟಿನ ಏನಾದ್ರು ಅಡಚಣೆ ಹಾಕೋದು ಅಂತ ತಿಳ್ಕೊಂಡು ಮಹಿಮಾಶಾಲಿ ಪರಮೇಶ್ವರನ್ನ ಕನಿಷ್ಠ ಮಾಡ್ಕೊಂಡಿದ್ದಾರೆ. ಏನ್ ಮಾಡಿ ಅಂತ ಹೇಳ್ಕೊಂಡು ಪ್ರಶ್ನೆ ಅವ ಕನಿಷ್ಠನಾಗ ಏನ್ ಹೇಳ್ತಾರೆ, ನಿನ್ನ ದಾಸೋಹ ನಿರಂತರ ನಡಿಬೇಕಾದ್ರೆ ಈ ಕಪಿಲೇಶ್ವರನ ಅಭಿಷೇಕ ನಿರಂತರ ನಡಿಬೇಕಾದ್ರೆ ಒಂದು ಪವಾಡ ಐತಲ್ಲ, ಪವಾಡ ಸಂಬಂಧ ಯಾಕಂದ್ರೆ ನೀವು ಕನಸು ಮನಸ್ಸಿನೊಳಗೆ ವಿಚಾರ ಯಾವುದೋ ಭಾವನೆಗಳನ್ನು ನಿರ್ಮಾಣ ಆಗಿ ದೇವರು ತನ್ನ ಕಾರ್ಯವನ್ನು ಮಾಡ್ಕೊಂಡು ಬರ್ತಾನೆ. ತನ್ನ ಕಾರ್ಯವನ್ನು ಹೆಂಗ್ ಮಾಡ್ಕೊತಾನೆ, ಒಬ್ಬ ವ್ಯಕ್ತಿ ಕಾರಣ ಆಗ್ತಾನೆ, ಆದ್ರೆ ಮಾಡ್ಕೊಳ್ಳುವಂತ ಕೆಲಸ ಶಿವನದ. ಕೊನೆಗೆ ಶರಣಬಸಪ್ಪನ ಕನಿಷ್ಠ ಬಂದು ಏನ್ ಹೇಳ್ತಾರೆ ತಿಳ್ಕೊಡ್ಕೇಂದ್ರೆ, ಏನಿಲ್ಲ ಶರಣ, ನಿನ್ನ ಜೀವನದೊಳಗ ನಿರಂತರವಾಗಿ ದಾಸೋಹ ನಡಿಬೇಕಾದ್ರೆ ಯಾರು ಗಂಡಿಲ್ಲ ಅಂತ ತಿಳ್ಕೊಂಡು ಬರ್ತಾರ, ಅವ್ರಿಗೆ ಗಂಡು ಮಕ್ಕಳು ಕೊಡು, ಅವ್ರಿಗೆ 1,001 ರೂಪಾಯಿ ಅಂತ ತಿಳ್ಕೊಂಡು ದಾಸೋಹ ನೋಡಲ್ಲ. ಗಂಡು ಬೇಕಾದ ಅವರಿಗೆ 1,001 ರೂಪಾಯಿ, ಹೆಣ್ಣಂದವರಿಗೆ 500 ರೂಪಾಯಿ. ಈ ರೀತಿಯಾಗಿ ಕನಿಷ್ಠ ಬಂದು ಶರಣಬಸಪ್ಪನಿಗೆ ಪರಮಾತ್ಮ ಆಗಿರುವಂತವನು ತಿಳಿಸಿಕೊಟ್ಟಾಗ ಅವಾಗ ಆಶೀರ್ವಾದ ಮಾಡ್ತಾನೆ ಭಗವಂತನಾಗಿರ್ತಕ್ಕಂಥ ಈಶ್ವರ. ಯಾವಾಗ ದೇವರು ಆಶೀರ್ವಾದ ಮಾಡಿದಾಗ ಪರಮಾತ್ಮನಾಗಿರುವಂತವನು ಇದೆಲ್ಲ ಶರಣನ ಲೀಡರ್ನ ಕಂಡಾಗ ಶರಣರಿಗೆ ಆಶ್ಚರ್ಯ ಆಗ್ತದೆ, ದೇವರು ನಾವು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ರೀ, ನಾ ಮಾಡಿವಿ ನನ್ನಿಂದ ನೋ, ಅದು ಯಾವುದೂ ನಮ್ಮದಲ್ಲ. ಶಿವ ತನ್ನ ಮನುಷ್ಯ ಬಂದ ಎಲ್ಲವೂ ನಮ್ಮದಾಗ್ತದೆ. ಪರಮಾತ್ಮ ಯಾವಾಗ ನಾವು ವಿಚಾರ ಮಾಡ್ತೇವೆ ಅಂದ್ರೆ ಆ ದೇವರ ಮನುಷ್ಯ ಬಂತಂದ್ರೆ ಈಗ ಕ್ಷಣದ ಮಳಿ ತರುವಂತ ಭಾಗ್ಯ ಅಂತ ಹೇಳ್ತಾರೆ. ಈಗ ನಿಮ್ಗೆ ಬರೀ ಪುರಾಣ ಕೇಳಕ್ ಬಿಟ್ಟಾನೆ, ಕೇಳಿ ಮೊದಲ ಕೇಳಿ, ನಾಳೆ ಇಲ್ಲ ನಾಡ್ದ ಮಳಿ ಬರ್ತದ, ಅದು ನಿರಂತರ ಪೂರ್ಣ ಸಾಲಿ ನಾಹಿ ಬರ್ಬೇಕೇ. ಅವಾಗ ಶಿವ ಪರಮಾತ್ಮನಾಗಿರುವಂತ ಕನಿಷ್ಠನೊಳಗೊಂದು ಹೇಳಿದಾಗ ಆ ಈಶ್ವರನಾಗಿರ್ತಕ್ಕಂಥವನು ಆಶೀರ್ವಾದ ಮಾಡೋದ್ರಾಗ ಶರಣಬಸಪ್ಪನವರು ಎದ್ದು ಕೂಡುತ್ತಾರೆ. ಎದ್ದು ಕೂತ ಮ್ಯಾಗ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಶಿವ, ಇದು ನಿನ್ನ ಕೆಲಸ, ನನ್ನದ ಯಾವುದೂ ಇಲ್ಲ ಇಲ್ಲಿ, ನೀವೆಲ್ಲ ನಂಗ ಮಾಡ್ಬೇಕು ಮನೆಯಾಗ. ಏನಾರ ಅಪ್ಪಿ ತಪ್ಪಿ ದೇವ್ರು ಬಂದ ಅಂತ ತಿಳ್ಕೊಡ್ಕೇದ್ರೆ, ದೇವ್ರು ಬಂದ್ರು ಅಂತ ತಿಳ್ಕೊಂಡಾಗ ನೀವೆಲ್ಲ ಎದ್ದ ತಕ್ಷಣ ಏ ನಾ ಹೊಲ ಗಳಿಸ್ತೀನಿ, ನಾ ಮಳೆ ಗಳಿಸ್ತೀನಿ, ನಾಳೆ ಹೊಲಸಿತ್ತು ಅಂತ ನನಗೆ ಪರಮಾತ್ಮ ಹೇಳ್ಯಾನ ಹೌದಿಲ್ಲ. ಇದೆಲ್ಲ ಭ್ರಮೆಯೊಳಗೆ ಹೋಗ್ಬಾರ್ದು. ದೇವ್ರು ಏನ್ ಮಾಡ್ತಾನ ಬಹಳ ಬುದ್ಧಿವಂತ ಇದ್ದಾನೆ. ನಾವೇನ್ ಮಾಡ್ತೀವಿ, ನಮ್ಮ ಪ್ರಯತ್ನ ಇರ್ಬೋದು ವಿನಃ ಇಲ್ಲಿ ಬರೆದಿದ್ದು ಯಾರು ಏನು ಮಾಡಕ್ಕಾಗಲ್ಲ. ಇಷ್ಟೇ ಹುಟ್ಟುತ್ತಾಗೆ ನಮ್ಮ ಹಣೆ ಬರೆದು ಬಿಟ್ಟಿರ್ತಾನೆ. ಬೇರೆ ಯಾವ್ದನ್ನ ಚಿಂತನೆ ಮಾಡ್ಕೊಂತ ಜೀವನ ಹಾಳು ಮಾಡೋದಕ್ಕಿಂತ ಅವಾಗ ಹೇಳ್ತಾನೆ, ಇದ್ದಿದ್ದನ್ನ ಪಂಚಾಮೃತ ಅಂತ ತಿಳ್ಕೊಂಡು ಜೀವನವನ್ನ ಮಾಡಬೇಕು, ಅದು ಬದುಕಾಗ್ತದೆ ಅನ್ನೋದನ್ನ ಹೇಳ್ತಾನೆ. ಏನದ ಖುಷಿನೇ ಇರಬೇಕು ಹೌದಿಲ್ಲ. ಏನದ ಇದು ಶಿವಕೊಟ್ಟ ಪ್ರಸಾದ,
ನಮಗೆ ಸಿಗಲ್ಲ. ಹೌದಿಲ್ಲ, ಚಲೋ ಕಾಣ್ ಕೊಟ್ಟಾನ, ಚಲೋ ಕೈ ಕಾಲ್ ಕೊಟ್ಟಾನ, ಚಲೋ ಮುಖ ಕೊಟ್ಟಾನೆ, ಚಂದ ದುಡಿಯೋದದ, ಆನಂದ ಸ್ವೀಕಾರ ಮಾಡೋದು. ಕೊರಗೋದು ಯಾಕಂತ ಜೀವನ ಶರಣಪ್ಪನವರು ಜೀವನದೊಳಗೆ ಹೇಳ್ತಾರೆ, ಕೊರಗುಕ್ಕೆ ಬಂದಿಲ್ಲವಲ್ಲ ಶಿವಪ್ಪನ ಆರಾಧನೆ ಮಾಡದದ, ಶಿವನ ಇಷ್ಟಲಿಂಗ ಪೂಜೆ ಮಾಡದದ, ದೇವರ ಆರಾಧನೆ ಮಾಡದದ. ಇದು ಒಂದು ಭಾಗ್ಯ ನಮಗೆ, ಅಹೋಭಾಗ್ಯ. ಇಂಥ ಭಾಗ್ಯವನ್ನ ಈ ದೇಹ ಚೆನ್ನಾಗಿ ಕೊಟ್ಟಿರುವಂತ ಕೈ ಕಾಲು ಕಣ್ಣು ಮುಖ ಮಾತಾಡಲಿಕ್ಕೆ ಬಾಯಿ ಇದಕ್ಕಿಂತ ಏನು ಸಂಪತ್ತಿತ್ತು ನಮ್ಗೆ? ಸುಮ್ಮನೆ ಅಲ್ಲೆಲ್ಲೆಲ್ಲಿ ಹುಡ್ಕೊಂಡು ತಿರುಗಾಡ್ತಿರ್ತೀವಿ. ಬೇಡಪ್ಪ, ನಮಗೇನು ಕೊಡಬೇಡ, ನನಗೊಳ್ಳೆ ನಿರಂತರವಾಗಿ ನಿನ್ನ ಸ್ಮರಣೆ ಬರಂಗ ನನ್ನ ಎದಿಮೆಂಡ್ ಬಾ ಲಿಂಗಯ್ಯ. ಇಷ್ಟನ್ರೊಳನು ಅಂತರಿ ಅಯ್ಯ ಸ್ಮರಣೆ ಮಾಡ್ಲಿಕ್ಕೋಡ ಸೂನಾಯಿ ಹಣೆ ಬರ ಇಟ್ಟು ಬಂಗಾರ ಹಾಕೊಂಡು ಬಾ ಚಂದ ಮಜಾ. ಅದು ಯಾರು ಕದ್ಕೊಂಡು ಹೋದ್ರೆ ಮರ್ದಿನ ಡಮ್ ಯವು 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 ಕಣ್ಣೆ ಮ್ಯಾಗ ಬೆಳಗ್ಗೆ ಹೋಗಕ್ ಹಿಂಗಾಗಿ ಕಣೆ ಬರ. ಒಬ್ಬರಿಗೆ ಪುಣ್ಯಾತ್ಮನಿಗೆ ಬಹಳ ಆಸೆ, ಗಳಿಸ್ಬೇಕು ಬಹಳ ಗಳಿಸ್ಬೇಡಿ ಬಹಳ ಗಳಿಸ್ಬೇಕು. ಹೌದಿಲ್ಲ, ಒಬ್ಬರಿಗೆ ಸಮಾಧಾನ ಇರಲ್ಲ, ಇನ್ನೂ ಗಳಿಸ್ಬೇಕು, ಇನ್ನೂ ಕೊಡ್ಬೇಕು. ಪರಮಾತ್ಮ ಇಟ್ಟುಕೊಟ್ರೆ ಸಮಾಧಾನ ಇಲ್ಲ. ಅವಾಗ ಹೇಳ್ತಾನೆ, ಒಬ್ಬ ಸಾವುಕಾರ ಎರಡು ಅಂತಸ್ತಿನ ಮನೆ ಕಟ್ಟಿದ್ದ, ಮಾತೃ ಮಂದಿರ ಊರಿಗೆ ಕಪಿಲೇಶ್ವರ ಹುಡುಗಿ, ಅವ್ರ ಕೈ ಹಚ್ಚದೆಲ್ಲ ಬಂಗಾರ ಹಾಕಿತ್ತಂತ. ನಾಳೆ ತನಗಿದ್ದೀರಿ, ಕೈ ಇಟ್ಟರು ಬಂಗಾರ ಆಗ್ತಿತ್ತು. ಎಲ್ಲರೂ ಬಂದ್ರು ಅವಾಂಗ ಪರಮ ಪೂಜ್ಯ ಮಹಾಸ್ವಾಮೀಜಿ ಆಶೀರ್ವಾದಾನೆ ಆಪಲಿ ಈ ನಿರಂತರ ಪೂಜಾ ಆ ಜವಳಪಾಸ್ ಕೊಂಚ ಆಲೇಲೆ ಆಹೆ ತ್ಯಾಚಾಸಾಠಿ ಯಾ ನಿರಂತರ ಪೂಜೆಚ್ಯಾ ಸಮಿತಿಚ್ಯಾ ಸರ್ವ ಸದಸ್ಯಾನಿ ಪರಿಶ್ರಮ ಘೆತ್ಲಾ ತ್ಯಾಂಚೋ ಪ್ರತಿನಿಧಿ ಮ್ಹಣೂನ್ ಮೀ ಯಾ ಠಿಕಾಣಿ ಉರ್ವದರ್ ಸೋಲಾಪುರ ಯಾನ ಆಮಂತ್ರಿತ ಸಭೋ ತ್ಯಾಂನೀ ಮಂದಿರ ಸಮಿತಿಚ್ಯಾ ವತಿನೆ ರಾಮಲಿಂಗ ಪುರಾಣ್ಯಾಚೋ ಸತ್ಕಾರ ಸ್ವೀಕಾರಾಚಾ. ಅಪಹಾಸ್ಯ ಮಾಡಿದವನ ನಿನ್ನ ನೀನೆ ತೋರಿದೆ ಕಾಡಿದ ಕುಳ್ಳಿ ಸಂತಾನ ಹೀನೆ.
Thank you.